ಓಕೆ ಸರ್. ಸರ್ ನೋಡಿ, ಈ ಗ್ರಾಮದ ಹೆಸರು ಇವತ್ತು ಪಟ್ಟದಕಲ್ ಸರ್. ಇವತ್ತು ಈ ಪಟ್ಟದಕಲ ಗ್ರಾಮಕ್ಕೆ ಪ್ರಾಚೀನ ಹೆಸರು ಕೂಡ ಬೇರೆ ಬೇರೆ ಶಾಸನದಲ್ಲಿ. ಇದರ ಮೊದಲ ಹೆಸರು ಕಿಸುಳಲು, ರಕ್ತಪುರ, ಹಮೀರಪುರ ಅಂತ ಕೂಡ ಉಲ್ಲೇಖ ಇದೆ. ಈಗ ನಂತರ ಪಟ್ಟದಕಲ್ ಅಂತ ಹೆಸರು ಬಂದಿದೆ. ಪಟ್ಟದಕಲ್ ಅಂತ ಯಾಕೆ ಕರೀತಾರೆ ಅಂದ್ರೆ ಸರ್, ಇದೇ ಜಾಗದಲ್ಲಿ ಚಾಲುಕ್ಯ ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಿದ್ರು. ರಾಜರಿಗೆ ಪಟ್ಟ ಕಟ್ಟುವ ಸ್ಥಳ ಪಟ್ಟದಕಲ್ಲು ಅಂತ. ಮತ್ತು ಇದೇ ಜಾಗದಲ್ಲಿ ಪಟ್ಟಾಭಿಷೇಕ ಯಾಕೆ ಮಾಡ್ತಿದ್ರು ಅಂದ್ರೆ, ಇದು ಪವಿತ್ರವಾದ ಸ್ಥಳ ಅಂತ ಕೂಡ ಉಲ್ಲೇಖ ಇದೆ. ಯಾಕೆಂದ್ರೆ ಮುಂದ್ಗಡೆ ನದಿ ಇದೆ ಮಲಪ್ರಭಾ, ಈ ಮಲಪ್ರಭಾ ನದಿಯು ಈ ಜಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ. ಇದು ವಿಶೇಷ, ಎಲ್ಲ ನದಿಗಳು ಸಾಮಾನ್ಯವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹರಿದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ. ನಾವು ಪುರಾಣದಲ್ಲಿ ನೋಡ್ತೀವಿ ಉತ್ತರವಾಣಿ ಇರ್ತಕ್ಕಂಥ ದೇವ ಪ್ರದೇಶ ಪವಿತ್ರವಾದದ್ದು, ನಾವಿಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡರೆ ನಾವು ಯುದ್ಧದಲ್ಲಿ ಸೋಲಾಗಲು ಅಂತ ನಂಬಿಕೆ ರಾಜರಿಗೆ. ಅವರಿಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡು ಅವ್ರ ರಾಜಧಾನಿಯಾದ ವಾತಾಪಲ್ಲಿ ರಾಜಪುರ ಮಾಡ್ತಿದ್ರು. ಬಾದಾಮಿಗೆ ವಾತಾಪೆ ಅಂತ ಪ್ರಾಚೀನ ಹೆಸರು ಸರ್. ಆಡಳಿತ ಕೇಂದ್ರ ಬಾದಾಮಿ, ವ್ಯಾಪಾರ ಕೇಂದ್ರ ಐಹೊಳೆ. ಇದು ಪಟ್ಟದಕಲ್ಲು ಸಾಂಸ್ಕೃತಿಕ ಕೇಂದ್ರ. ಮತ್ತು ರಾಜರಿಗೆ ಪಟ್ಟ ಕಟ್ಟುವ ಸ್ಥಳ ಪಟ್ಟದಕಲ್ ಸರ್. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನ ಶಿವದೇವಾಲಯ. ನಾವು ಪೂರ್ವದಲ್ಲಿ ನೋಡಿದ್ರೆ ಚಾಲುಕ್ಯರ ವೈಷ್ಣವರು ಸರ್, ಅವರು ವಿಷ್ಣು ಆರಾಧಕರು. ಅವ್ರು ಏನು ಮಾಡ್ತಾರೆ, 7ನೇ ಶತಮಾನದಲ್ಲಿ ಕನ್ವರ್ಟ್ ಆಗ್ತಾರೆ. ವೈಷ್ಣವರು ಶೈವರಾದ ನಂತರ ಇವೆಲ್ಲ ದೇವಾಲಯ ಶಿವದೇವಾಲಯ ಮಾಡಿದ್ದಾರೆ. ಮತ್ತು ಎಲ್ಲ ದೇವದಲ್ಲಿ ಶಿವಲಿಂಗ ದೇವತ್ತು ಕೂಡ ಆರೆ ಪೂಜೆ ಆಗೋದು ವಿರೂಪಾಕ್ಷೋದ ಮಾಸ ದೊಡ್ಡ ದೇವಾಲಯ, ಇವತ್ತು ಕೂಡ ಪೂಜೆ ಆಗುತ್ತೆ. ಇವೆಲ್ಲ ದೇವಾಲಯ ಭಿನ್ನ ಆಗಿದೆ, ಆಕೆ ಪೂಜೆ ಆಗಲ್ಲ. ಮತ್ತು ಇವೆಲ್ಲ ದೇವಾಲಯದ ಶಿಖರಗಳಿವೆ. ನಾವು ದೇವಾಲಯಕ್ಕೆ ಶಿಖರಣ ಬೇರೆ, ಗೋಪುರ ಬೇರೆ ಅಂತ ಇದ್ವಿ. ಗೋಪುರ ಅಂತ ಯಾವ್ದು ಕೇಳ್ತು ಸರ್ ಅಂದರೆ ಮಹಾದುರ್ಗ ಎಂಟ್ರೆನ್ಸ್ ಗೇಟಿಗೆ, ಅದು ಗೋಪುರ. ಇಲ್ಲಿ ಗರ್ಭಗುಡಿ ಮೇಲೆ ಶಿಖರ್ ಸರ್, ಇವೆಲ್ಲ ಇಲ್ಲಿ ಶಿಖರಿದ್ದಂಥ ಶಿವದೇವರೇ. ಮತ್ತು ಇನ್ನೊಂದು ವಿಶೇಷ, ಈ ಒಂದೇ ಕಾಂಪ್ಲೆಕ್ಸ್ನಲ್ಲಿ ನಮಗೆ ಮೂರು ಥರದ ಶಿಖರಿಸಲು ಸಿಗುತ್ತೆ, ಮೂರು ರೀತಿ. ಇದು ಫಸ್ಟ್ ಒಂದು ಕಾಡು ಸಿದ್ದೇಶ್ವರ, ದೊಡ್ಡದು ಬೆಳಗನಾಥ, ಇದು ಚಿಕ್ಕದು ಜಂಬುಲಿಂಗ, ಈ ಕಡೆ ಮಧ್ಯದ ಕಾಶೀಶ್ವರ. ಈ ನಾಲ್ಕು ದೇವರ ಶಿಖರಕ್ಕೆ ನಾವು ಉತ್ತರ ಭಾರತ ರೇಖಾನಾಗರ ಶೈಲಿ ಅಂತ, ಆರ್ಯನ್ ಸ್ಟೈಲ್. ನಾವು ಉತ್ತರ ಭಾರತಕ್ಕೆ ಹೋದರೆ ಜಗನ್ನಾಥ ಪುರಿ ಕೋಣಾರ್ಕ ಆಗಿ ಹೋದರೆ ಇದೇ ಶಿಖರ ಇರುತ್ತೆ ಆರ್ಯನ್. ಅದೇ ನಾವು ದಕ್ಷಿಣ ಭಾರತಕ್ಕೆ ಬಂದರೆ ಸಂಗಮೇಶ್ವರ, ವಿರೂಪಾಕ್ಷ ಆ ಥರ ಬರುತ್ತೆ. ಅದು ದಕ್ಷಿಣ ಭಾರತ ದ್ರಾವಿಡ ಶೈಲಿ. ಆರ್ಯನ್ನು ದ್ರಾವಿಡಿಯನ್ನು ಎರಡು ಮಿಕ್ಸ್ ಮಾಡಿ ಈ ಕಡೆ ಲಾಸ್ಟ್ ಒಂದು ಮಲ್ಕಾಜ್ನ ಅದಕ್ಕೆ ನಾವು ವೇಸರ ಅಂತ, ಚಾಲುಕ್ಯ ಶೈಲಿ ವೇಸರ. ಆರ್ಯನ್ನು ದ್ರಾವಿಡಿಯನ್ನು ವೇಸರ. ಈ ಮೂರ್ತಿಯ ಶಿಖರ ಶೈಲಿ ಇದ್ದಕ್ಕಾಗಿ ಈ ಕಾಂಪ್ಲೆಕ್ಸನ್ನು ಯುನೆಸ್ಕೋದವರು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎರಡು ಮಾತ್ರ ವರ್ಲ್ಡ್ ಹೆರಿಟೇಜ್, ಒಂದು ಹಂಪೆ, ಇನ್ನೊಂದು ಪಟ್ಟದಕಲ್ಲು. ಒಟ್ಟು ಭಾರತದಲ್ಲಿ 28 ಇದೆ, ಅದರಲ್ಲಿ ಕರ್ನಾಟಕದ ಎರಡೇ. ಮತ್ತು ಅದಕ್ಕೆ ಹೆಸರು ಐಹೊಳೆಗೆ ಅದು 5ನೇ ಶತಮಾನದ್ದು, ಅದು ಭಾರತದ ಶಿಲ್ಪಕಲೆಯ ತೊಟ್ಟಿಲು. ಇದು ಪಟ್ಟದಕಲ್ಲು ವಾಸ್ತುಶೈಲಿಯ ತವರೂರು. ಇಲ್ಲಿ ಶಿಖರ ಶೈಲಿ ವಾಸ್ತುಶೈಲಿ ಎಲ್ಲ ಪರ್ಫೆಕ್ಟ್ ಇದೆ. ಅದೇ ಫಸ್ಟ್ ಒಂದು ಐಹೊಳೆ ಶಿಲ್ಪಕಲೆಯ ಪ್ರೈಮರಿ ಸ್ಕೂಲ್ ಪ್ರೈಮರಿ. ಬಾದಾಮಿ 6ನೇ ಶತಮಾನ ಹೈಸ್ಕೂಲ್ ಲೆವೆಲ್, ಇದು 7ನೇ ಶತಮಾನ ಕಾಲೇಜ್ ಲೆವೆಲ್. ಇಲ್ಲಿ ಪರಿಪೂರ್ಣವಾದ ಶಿಖರವನ್ನು ನೋಡೋಕ್ಕೆ ಅವಕಾಶ ಇದೆ. ಶಿಲ್ಪಶೈಲಿ ಎಲ್ಲ ಪರ್ಫೆಕ್ಟ್ ಇದೆ. ಈಗ ನಾವು ಒಂದೊಂದೇ ನೋಡ್ಕೊಂತ ಹೋಗೋಣ.